ಸುದ್ದಿ, ಫಂಕ್ಷನ್ ಏನೋ ಸಕದಾಗಾಯ್ತು. ಪೇಷಂಟ್ಸ್ ನಮ್ಮ ಕ್ಲಿನಿಕ್ ಮುಂದೆ ಕ್ಯೂ ನಿಂತ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಹಾ, ನೀನು ಪ್ರೆಗ್ನೆಂಟ್ ಪೇಷಂಟ್ಸ್ಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಲ್ಲ, ಎಲ್ಲಾ ತರ ಪೇಷಂಟ್ಸ್ ನೋಡ್ಬೇಕು. ನಮ್ ಕ್ಲಿನಿಕ್ ಮುಂದೆ ಜನ ಕ್ಯೂ ನಿಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಶಿವು, ಆದ್ರೆ ಎಲ್ಲರೂ ಆರೋಗ್ಯವಾಗಿರ್ಲಿ. ಹೇ, ಹೀಗಂದ್ರೆ ಹೇಗೆ? ಪರ್ಮಿಷನ್ ನಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿಲ್ಲ, ರೆಂಟು ತಗೋತಾ ಇಲ್ಲ, ಅವ್ರಿಗೆ ನಾವು ಹಣ ಕೊಡ್ಬೇಕಲ್ವಾ? ಹಾಗಂತ ಎಲ್ರಿಗೂ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡೋದ್ ತಪ್ಪಲ್ವಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ? ಜನರಿಗೆ ಕಾಯಿಲೆ ಬರ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಕಾಯಿಲೆ ಬಂದಿರೋ ಜನರು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಒಳ್ಳೇದಾದ್ರೆ ಸಾಕು ಅಂತ ನಾನು ಹೇಳ್ತಾ ಇರೋದು. ಅದೆಲ್ಲ ಆಗುತ್ತೆ ಬಿಡು ಶಿವು, ಆದ್ರೆ ನನಗೆ ಯೋಚನೆ ಆಗ್ತಿರೋದು ಹಣದ ಬಗ್ಗೆ ಅಲ್ಲ, ಅಮ್ಮ ಮನೆಗೆ ಕೊಟ್ಟ ಮಾತ್ ಬಗ್ಗೆ. ಮತ್ತೆ ನಮ್ಮ ಹಾಸ್ಪಿಟಲ್ನ ನಾವು ಪಡ್ಕೊಳ್ಳೇಬೇಕು ಶಿವು. ಇಷ್ಟು ದಿನ ಬರೀ ಮನೆ ಕ್ಲಿನಿಕ್ಕು ಜಗಳ ಇದೇ ಆಯ್ತು, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಲಿಲ್ಲ. ಆದ್ರೆ ಈಗ ಸುಮ್ಮನಿರಬಾರ್ದು ಶಿವು, ಅದನ್ ಯಾರು ಮಾಡಿರ್ತಾರೆ, ಅದರಿಂದ ಯಾರು ಲಾಭ ಪಡ್ಕೊಳ್ತಿದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಶಿವು. ನನಗೆ ಗೊತ್ತಿರೋ ಪ್ರಕಾರ ಮಿಥುನ್ ಬರೀ ಮ್ಯಾನೇಜರ್ ಅಷ್ಟೇ, ಹಾಸ್ಪಿಟಲ್ ಸ್ಟೇಕ್ಸ್ ಬೇರೆಯವ್ರು ಯಾರೋ ಹೆಸರಲ್ಲಿದೆ. ಅವ್ರಿಗೆ ನಮ್ಮ ಹಾಸ್ಪಿಟಲ್ ಮೇಲೆ ಯಾಕೆ ಕಣ್ಣು? ಅವ್ರಿಗೆ ಯಾರು ಸಹಾಯ ಮಾಡಿರ್ತಾರೆ? ಕರೆಕ್ಟ್. ಭೂಮಿ ತಗೊಂಡೋಗಿದ್ದ ಫೈಲಲ್ಲಿ ಆ ಬಾಂಡ್ ಪೇಪರ್ಸ್ ಹೇಗೆ ಬಂತು? ಇದನ್ನ ಬೇರೆ ಯಾರೋ ನಮ್ಮ ಮನೆಗೆ ಬಂದು ಮಾಡಿರ್ತಾರೆ ಅಂತ ನಾನು ನಂಬಲ್ಲ. ಹಾಗಾದ್ರೆ ಇದನ್ನ ಅಹಲ್ಯಾನೇ ಮಾಡಿರೋದಾ? 99% ಅವಳೆ, ಇನ್ನು 1% ಎಲ್ಲೋ ಏನೋ ಎಡವಟ್ ಆಗಿದೆ. ಅದನ್ನ ಹೇಗೆ ಕಂಡುಹಿಡಿಯೋದು ಶಿವು? ಪ್ಲಾನ್ ಮಾಡೋಣ. ಅಹಲ್ಯಾನೇ ಆಗಿದ್ರೆ ಟ್ರ್ಯಾಪ್ ಮಾಡೋದು ತುಂಬಾನೇ ಈಸಿ. ಹೇಗೆ? ನಾಳೆ ಭೂಮಿ ಬರ್ತಾಳಲ್ಲ, ಅವಳ ಜೊತೆ ನಾನೇ ಮಾತಾಡ್ತೀನಿ. ಒಟ್ನಲ್ಲಿ ಈ ಕೆಲಸನ ಯಾರೇ ಮಾಡಿದ್ರು ಸರಿನೇ ದೃಷ್ಟಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಿಡಬಾರ್ದು ಶಿವು, ಅದು ಬರೀ ನಮ್ಮ ಆಸ್ತಿ ಅಲ್ಲ, ನನ್ನ ತಾಯಿ ಕನಸು, ನನ್ನ ತಂದೆ ಶ್ರಮ. ನಮ್ಮ ಮೇಲಿನ ಹಠಕ್ಕೆ ಯಾರೇ ಆ ಕನಸಿಗೆ ಕಣ್ ಹಾಕಿದ್ರು ಅವ್ರನ್ನ ಬಿಡಬಾರ್ದು. ಅತ್ತಿಗೆ, ಏನು ಕೆಲಸದೊಳು ಬರಲ್ವಂತ? ಇದು ಗೌರ್ಮೆಂಟ್ ಕೆಲಸ ಅಲ್ವಾ, ವಾರದಲ್ಲಿ 3 ದಿನ ರಜಾ ಹಾಕ್ತಾಳೆ. ಮೊದಲು ಅವಳನ್ನ ಕೆಲಸದಿಂದ ತೆಗಿಬೇಕು. ಹೇಗೂ ನಮ್ಮ ಭೂಮಿ ಇದ್ದಾಳಲ್ಲ, ಇವಳು ಮಾಡೋ ಅಡುಗೆಗಿಂತ ಬೇಡ ಅತ್ತೆ, ಅವಳೇ ಇರಲಿ, ನಾನು ಇನ್ನು ಮುಂದೆ ಬಿಸಿ ಆಗ್ತೀನಿ. ಏನು ಭೂಮಿ ಬಿಸಿ ಆಗ್ತೀನಿ ಅಂತ ಹೇಳ್ತಾ ಇದೀಯಾ? ಹಾಂ ಆಂಟಿ, ಅದು ಅಕ್ಕ ಕ್ಲಿನಿಕ್ ಓಪನ್ ಮಾಡಿದಾಳಲ್ಲ, ಅಲ್ಲಿ ಬರೋ ಪೇಷಂಟ್ಗಳಿಗೆ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಜೊತೆಗೆ ನ್ಯೂಟ್ರಿಷಸ್ ಫುಡ್ ಕೊಟ್ರೆ ತಾಯಿ ಮಗು ಆರೋಗ್ಯವಾಗಿರ್ತಾರಂತೆ, ಅದಕ್ಕೆ ಆ ಫುಡ್ ಮಾಡೋ ಕೆಲಸ ನನಗೆ ಒಪ್ಪಿಸಿದಾಳೆ. ಬೇಷ್ ಭೂಮಿ, ಒಳ್ಳೆ ಕೆಲಸ ಮಾಡು. ಏನು ಬೇಕಾಗಿಲ್ಲ ಭೂಮಿ, ಆ ಥರ ಕೆಲಸ ಎಲ್ಲ ಇನ್ನೂ ಮಾಡಬೇಕಾಗಿಲ್ಲ, ನೀನು ಆರಾಮಾಗಿ ಮನೆಯಲ್ಲಿರು. ಯಾಕತ್ತೆ, ಏನಾಯ್ತು? ಅಲ್ಲಮ್ಮ, ಆ ಥರ ಚೀಪ್ ಕೆಲಸ ಮಾಡೋ ಮನೇಲಿ ಇಲ್ಲ ನೀನು. ಬಾಣಂತನ ಮಾಡೋದು, ಗರ್ಭಿಣಿ ಹೆಣ್ಮಕ್ಳು ಸೇವೆ ಮಾಡೋದು, ಅಂತ ದುರ್ಗತಿ ನಮ್ಗಿನ್ನೂ ಬಂದಿಲ್ಲ. ಆ ಕೆಲಸನ ದುರ್ಗತಿ ಬರೋರು ಮಾಡಲ್ಲ, ಸದ್ಗತಿ ಪಡೆಯೋಕೆ ಮಾಡ್ತಾರೆ. ಗರ್ಭಿಣಿ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಭಗವಂತನ ಸೇವೆ ಮಾಡದಂಗೆ ಅಂತಾರೆ. ಹೆಣ್ಣಾಗಿ ನಿನಗೆ ಇಷ್ಟು ಗೊತ್ತಿಲ್ವಾ ಶೇಖರ್? ನಾನು ನಿಮ್ಗೆ ಹೇಗೆ ಹೇಳಿ ಇದನ್ನ? ಮೇಡಮ್, ನಾನು ಹೇಳ್ತಿದ್ದೆ, ಭವ ಕೆಲಸ ಕೀಳು ಅಂತಲ್ಲ, ಒಂದು ಪ್ರೆಸ್ಟೀಜ್ ಅಂತ ಒಂದಿದೆ ಅಲ್ವಾ ನೋಡಿ. ಈಗ ಇಷ್ಟು ದೊಡ್ಡ ಮನೆ ಸೊಸೆ, ಇವಳು ಹೋಗಿ ಅಲ್ಲಿ ಯಾವುದೋ ಸಣ್ಣ ಕ್ಲಿನಿಕಲ್ಲಿ ಪೇಷಂಟ್ ಸೇವೆ ಮಾಡೋದು ಯಾವ ನ್ಯಾಯ? ಅಲ್ಲ, ಭೂಮಿ ಯಾಕೆ ಕೆಲಸ ಮಾಡಬೇಕು ಅಂತ. ಹಲೋ. ವಾ, ಅಕ್ಕ ತಂಗಿರು ಜೊತೆಲಿರ್ತಾರೆ, 4 ಜನಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿಮಗೆ ಏನ್ರಿ ಸಮಸ್ಯೆ?
ಸಮಸ್ಯೆ ಯಾರ್ದು ಅನ್ನೋದಲ್ಲ ಪ್ರಾಬ್ಲಮ್. ಇವಳು ಅಲ್ಲಿಗೆ ಹೋಗಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ, ಇದು ನನ್ನ ನಿರ್ಧಾರ ಅಷ್ಟೇ. ಹಾಗಾದ್ರೆ ಭೂಮಿ ಅಲ್ಲಿಗೆ ಹೋಗಿ ಕೆಲಸ ಮಾಡೋದೇ ಸರಿ. ಏನ್ ಶೇಖರ್? ಅಲ್ಲ, ಅಲ್ಲಿ ಆ ದುಡ್ಡಿಗೋಸ್ಕರ ಕೆಲಸ ಮಾಡೋದಿದ್ದೇ ಇರುತ್ತೆ, ಆದರೆ ಆತ್ಮತೃಪ್ತಿ ಅಂತ ಒಂದಿರುತ್ತಲ್ಲ. ಈಗ ನೀನು ಕ್ಲಬ್ಗೆ ಹೋಗೋದು ನನಗಿಷ್ಟ ಇಲ್ಲ ಅಂತ ಹೇಳಿದೆ, ಆದರೆ ನನ್ನ ಮನೇಲಿ ಕೂತು ಬೇಜಾರಾಗುತ್ತೆ, ನನಗೆ ಆತ್ಮತೃಪ್ತಿ ಸಿಗುತ್ತೆ ಅಲ್ಲೋ ಕೆಲಸ ಮಾಡಿದ್ರೆ ಅಂತ ಹೇಳಿದೆಲ್ಲ. ಇದು ಹಾಗೇನೆ ಹೋಗ್ಲಿ ಬಿಡು ಶೇಖರ್, ಇದು ಮನೆ ಕ್ಯಾಂಟೀನ್ ಅಲ್ಲ. ಇವಳು ರುಬ್ಕೊಂಡು ಉರ್ಕೊಂಡು ಆ ಕಿಚನ್ ಎಲ್ಲ ಗಲೀಜು ಮಾಡೋದಕ್ಕೆ. ಅತ್ತೆ, ನಾನೇನು ಗಲೀಜು ಮಾಡಲ್ಲ, ಕ್ಲೀನಾಗೆ ಇಟ್ಕೋತೀನಿ. ಹೇಳಿದಷ್ಟು ಸುಲಭ ಅಲ್ಲ ಭೂಮಿ. ಅದು ಮಾಮ್ ಹೇಳ್ತಿರೋದು ಕರೆಕ್ಟಾಗೇ ಇದೆ ಭೂಮಿ. ಮನೇಲಿ ಬೇಡ, ಹೊರಗೆಲ್ಲರೂ ಅರೇಂಜ್ ಮಾಡ್ಕೊಡ್ತೀನಿ ಬಿಡು ಭೂಮಿ. ಅಲ್ಲ ಶ್ರವಣ್, ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ಮಾಮ್, ಎಜುಕೇಷನ್, ಆಕ್ಯುಪೇಷನ್, ಮ್ಯಾರೇಜ್ ಡಿಸಿಷನ್, ಇದೆಲ್ಲ ಬಲವಂತದಿಂದ ಆಗಬಾರ್ದು, ಅವ್ರವ್ರ ಅಭಿರುಚಿ. ಅದು ಭೂಮಿಗಿಂತ ಕೆಲಸದಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ, ಮಾಡಲಿ ಬಿಡಿ. ಭೂಮಿ, ಒಳ್ಳೆ ನಿರ್ಧಾರ ಮಾಡಿದ್ಯಾ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಮಾವ. ಏನಿದು ಶಿವು, ಕಾಣಿಸ್ತಿಲ್ವಾ? ಕಾಣಿಸ್ತಿದೆ, ಆದ್ರೆ ಇದ್ದಕ್ಕಿದ್ದಾಗೆ ಈ ಡಿಸಿಷನ್ ಯಾಕೆ? ಮಕ್ಕಳು ದೇವ್ರ ಸಮಾನ ಅಂತ ದೊಡ್ಡವ್ರು ಹೇಳ್ತಾರೆ, ಅಂತ ಮಕ್ಕಳನ್ನ ಹೆರ್ತಾ ಇರೋ ತಾಯಂದಿರು ತೇರಿದ್ದಾಗೆ, ಅಂತವ್ರನ್ನ ಸೇಫ್ಟಿ ಆಗಿ ಫ್ರೀಯಾಗಿ ಕರ್ಕೊಂಡು ಹೋಗಿ ಬಂದ್ರೆ ನಮಗ್ ಪುಣ್ಯ ಸಿಗತ್ತಲ್ವಾ? ಸುಪ್ರಭಾತ ಕೇಳೋ ಸಮಯದಲ್ಲಿ ಸುಭಾಷಿತ ಕೇಳಿದಾಗ ಆಯ್ತು ಮಾರಾಯ, ನಿನ್ ಮಾತು ಕೇಳಿ. ಅಲ್ಲ, ಗಂಡ ಹೆಂಡತಿ ನೀವಿಬ್ರೆ ಇಷ್ಟು ಕಷ್ಟದಲ್ಲಿದ್ದು ಕಷ್ಟದಲ್ಲಿರೋ ಇನ್ನೊಬ್ರು ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಸೂಪರ್ ಮಾರಾಯ. ಒಳ್ಳೇದೇ ಅಲ್ವಾ ಅಣ್ಣ? ಒಳ್ಳೇದೇ ದೃಷ್ಟಿ, ಆದ್ರೆ ಹೀಗೆ ನೀವು ಸೇವೆ ಮಾಡ್ತಾ ಇದ್ರೆ ದುಡಿಮೆ ಹೇಗಮ್ಮ? ಅಣ್ಣ, ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಏನ್ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತು ನಿಮ್ ಜೇಬಲ್ಲಿ ಇರೋ ಹಣ ನಾಳೆ ನನ್ನ ಜೇಬಲ್ಲಿ ಬರ್ಬೋದು. ನೀವು ಸಂಪಾದನೆ ಮಾಡೋ ಪುಣ್ಯ ಅದನ್ನ ನೀವು ದೂರ ತಳೋದಕ್ಕಾಗಲ್ಲ, ಅದು ನಿಮ್ಮಿಂದ ದೂರ ಹೋಗಲ್ಲ. ತಾಯಿ ಮಮತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ ಮುಂಚೆನೆ ತಾಯಿನ ಕಳ್ಕೊಂಡವನ್ ನಾನು. ಅದಕ್ಕೆ ತಾಯಂದ್ರ ಸೇವೆ ಮಾಡಿ ಮುಂದಿನ ಜನ್ಮದಲ್ಲಾದರೂ ಅವ್ರ ಪ್ರೀತಿನ ಪಡ್ಕೊಳ್ಳೋ ಆಸೆ ಪಡ್ತಿದ್ದೀನಿ. ಸಭಾಷ್, ನಿಮ್ಮಂತವ್ರ ಮನೆ ಕೊಟ್ಟು ನಾನು ಧನ್ಯನಾರೆ. ಏ ದೃಷ್ಟಿ, ಪೇಷಂಟ್ ಬಂದ್ರು ಅಂತ ಕಾಣ್ತದೆ, ನೋಡ್ ಮರಾಯ್ತಿ? ತಗೋ ಶಿವ. ಅಣ್ಣ ಬನ್ನಿ ನೋಡೋಣ. ಮೇಡಮ್ ನಮಸ್ತೆ. ನಮಸ್ತೆ, ಬನ್ನಿ ಶಿವು. ಬಂದೆ ಶಿವು, ನಿಮಗೆ ಬಾಡಿಗೆ ಕಾರ್ ಸಿಗದಿದ್ದು ಒಳ್ಳೇದೇ ಆಯಿತು,
ಇಲ್ಲ ಅಂದ್ರೆ ಇಂತ ಸೇವೆಗಳು ನೀವು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ ಮರಾಯ? ಹೌದಣ್ಣ. ಮರಾಯ, ಅದಕ್ಕೆ ದೊಡ್ಡವರು ಹೇಳೋದು, ದೇವರು ಕೊಟ್ಟಿರುವುದಕ್ಕೆ ಅಹಂ ಪಡಬೇಡ, ಕಿತ್ಕೊಂಡಿರುವುದಕ್ಕೆ ದುಃಖ ಪಡಬೇಡ ಎಂದು. ಸರಿ ಸರಿ, ನೀನು ಕಾಫಿ ಹೀರೋ, ನಾನು ಒಳಗೆ ಹೋಗಿ ಸ್ವಲ್ಪ ಹಾಕೊಂಡು ಬರುವೆ.